ಕಷ್ಟ ಆಯ್ತು ಗುರು ಅನ್ನೋಂಥದ್ದು. ಯಾವುದು ಒಂದು ಸೀನ್ ಅಲ್ಲಿ ಹೀರೋನ ರಮನ್ ಸಿಂಗ್ ಹಿಡ್ಕೊ ಹಿಂಗೆ ಅಪೂರ್ವ ಅವ್ರನ್ನ ನನ್ನ ಶ್ರೀಮತಿ ಅವರು ನೋಡಿ ಈ ನಮ್ಮ ಸಿನಿಮಾಗೆ ಇದು ಕರೆಕ್ಟ್ ಆಪ್ಟ್ ಆಗಿ ಹುಡುಗಿ ಸೆಟ್ ಆಗ್ತಿರೋದಲ್ಲಿ ಅಪೂರ್ವ ಮಾಡಲಾದ. ನಮಸ್ತೆ, ನಾನು ಅಂಕಿತಾ ಗೌಡ. ಇವತ್ತು ನನ್ ಜೊತೆ ನನ್ನ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತ ಪ್ರತಿಭೆ. ಇವರು ಸ್ಪೋರ್ಟ್ಸ್ ಅಂದ ತಕ್ಷಣ, ಜಿಮ್ ಅಂದ ತಕ್ಷಣ ಇವ್ರ ಹೆಸರು ಕನ್ನಡ ಇಂಡಸ್ಟ್ರಿಗೆ ಒಂದ್ ಮೊದಲ ಸಾಲಲ್ಲಿ ಬರುತ್ತೆ ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ. ತುಂಬಾ ವರ್ಷದ ಪರಿಚಯ ನನ್ಗೆ. ಈಗ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಒಂದು ಸಿನಿಮಾ ಮೂಲಕ ಇವೆಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಮಾತಾಡ್ಸೋಣ, ಏನ್ ಸಿನಿಮಾ ಮಾಡಿದ್ದಾರೆ ಅಂತ ಕೇಳೋಣ ಅಂತ ಬಂದಿದ್ದೀನಿ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಜಿಮ್ ರವಿ ಅವರು ಸರ್, ವೆಲ್ಕಮ್ ಟು ಮೈ ಶೋ. ನಮಸ್ಕಾರ. ನಮಸ್ತೆ. ತುಂಬಾ ವರ್ಷ ಆದ್ರೆ ಸಿಕ್ಕಿದೀರಾ ಸಿಕ್ಕಿದೀರಾ ಅನ್ನೋದಕ್ಕಿಂತ ನಾನು ಭೇಟಿ ಆಗೋದಕ್ಕಿಂತ ಮುಂಚೆ ಸಿನಿಮಾ ಸಾಂಗ್ಸ್ ಎಲ್ಲ ನೋಡಿದೆ, ಯೋಚನೆ ಮಾಡಿದೆ, ಪರವಾಗಿಲ್ವೇ, ಬಹಳ ಡಾನ್ಸ್ ಎಲ್ಲ ಜೋರಾಗೆ ಮಾಡಿದ್ದಾರೆ ಅಂತ. ಸೊ ಮೊದಲಿಗೆ ಪುರುಷೋತ್ತಮ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಾವ್ ಇವತ್ತು ಸಿಕ್ಕಿದೀವಿ. ಮೇ 6 ನಿಮ್ಮೆಲ್ಲರೂ ಮುಂದೆ ಬರ್ತಾ ಇದೆ ಸಿನಿಮಾ ಮೇ 6. ಮತ್ತೆ ಹೇಳ್ತಾ ಇದ್ದೀನಿ, ಪುರುಷೋತ್ತಮ ಜಿಮ್ ರವಿ ಅವರು ಪುರುಷೋತ್ತಮ ಆಗಿದ್ದ ಜರ್ನಿ ಬಗ್ಗೆ ಹೇಳೋದಾದ್ರೆ. ನಮಸ್ಕಾರ ಸ್ನೇಹಿತರೆ, ಕ್ಯಾನ್ಲಿಶ್ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಜಿಮ್ ರವಿಯ ನಮಸ್ಕಾರ. ದಕ್ಷಿಣ ಭಾರತದ ಎಲ್ಲ ಭಾಷೆಯಲ್ಲೂ ಕೂಡ ನಾನು ಆಕ್ಟ್ ಮಾಡ್ತಾ ಬಂದಿದ್ದೀನಿ. ಇವತ್ತು ಅಂದರೆ ನನ್ನ ಎಲ್ಲ ಶ್ರಮ ಆಗ್ಬೋದು, ನನ್ನ ಸಾಧನೆಯನ್ನು ಒಂದು ಚಾಲೆಂಜಿಂಗ್ ಆಗಿಟ್ಟು ಪಣಕ್ಕಿಟ್ಟು ಒಂದು ಚಿತ್ರ ಮಾಡಿದ್ದೀವಿ ಪುರುಷೋತ್ತಮ ಅಂತ. ಸೊ ಅದನ್ನು ನೋಡಿ ಅರಸಿ. ಸಿನಿಮಾ ರಂಗದ ಜೊತೆ ನಿಮ್ದು ಒಂಥರ ಅವಿನಾಭಾವ ಸಂಬಂಧ, ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದ್ರಿ, ಒಳ್ಳೆ ನಂಟಿತ್ತು. ಬಟ್ ಫುಲ್ ಫ್ಲೆಡ್ಜ್ ಹೀರೋ ಆಗೋದಂದ್ರೆ ದೊಡ್ಡ ಜವಾಬ್ದಾರಿ. ಪುರುಷೋತ್ತಮ ಕತೆ ಇಷ್ಟ ಆಗಿ ಒಪ್ಕೊಂಡಿದ್ದ ಹೆಂಗೆ ಅಂತ, ಮೊದ್ಲಿಂದನೂ ಪ್ಲಾನ್ ಇತ್ತ ಹೆಂಗೆ? ಇಲ್ಲ, ಪ್ಲಾನ್ ಏನು ಇರಲಿಲ್ಲ. ಸೊ ಯಾಕೆ ನೀವು ಒಂದು ಹೀರೋ ಮಾಡಬಾರ್ದು ಅಂತ ನಾವು ಡಿಸ್ಕಷನ್ ಮಾಡ್ಕೊಂಡು, ನಾನು ವೈಫ್ ಹೋದಾಗ ಒಂದು ಒಳ್ಳೆ ಕತೆ ಚಿತ್ರ ಸಿಕ್ತು. ಎಷ್ಟು ಜನಕ್ಕಿಂತ ವೈಫ್ ಸಿಗ್ತಾರೆ ಹೇಳಿ, ಹೀರೋ ಆಗಿ ಎಲ್ಲ ಆಯ್ತು. ಪ್ಲಾನ್ ಮಾಡೋ ಸರಿ, ಅದಕ್ಕೆ ದುಡ್ಡು ಬೇಕಲ್ಲ. ದೊಡ್ಡ ವಿಷಯ, ದುಡ್ಡು ಬೇಕಲ್ವ? ಸೊ ದುಡ್ಡಿಲ್ಲ. ಇದರಲ್ಲಿ ಮುಖ್ಯವಾಗಿ ಮಂಡ್ಯ ಜಿಲ್ಲೆ ಬುಕ್ಕನಕೆರೆ ವಿಜಯರಾಮೇಗೌಡರು ಅಂತ, ಅದೇ ರೀತಿಯಾಗಿ ಮೈಸೂರು ಪ್ರಭು ಅಂತ ಇದ್ದಾರೆ, ಸೊ ನನಗೆ ಬ್ರದರ್ ಆಗೋದು. ಸೊ ಅವರನ್ನು ಬೆನ್ನೆಲುಬಲ್ಲಿ ನಿಂತ್ಕೊಂಡ್ರು. ಅವರು ಸಹ ಇದಕ್ಕೆ ಕೋಪಡಿಸರ್ ಆಗಿದ್ದಾರೆ. ಸರ್ ಕ್ರಿಸ್ಟಿ ಅಂತ ಇದ್ದಾರೆ. ಸೊ ಚೆನ್ನೈಯಲ್ಲಿ ಕಂದಸ್ವಾಮಿ ಅಂತಿದ್ದಾರೆ. ಸರ್ ಈಗ ನಾವು 4 ಜನ ಸೇರಿಕೊಂಡು ಆಶೀರ್ವಾದ ಮಾಡಿ ನೀವು ಸಿನಿಮಾ ಮಾಡಿ ಮಾಡ್ತಾರೆ, ಮಾಡಿ ನುಗ್ಗಿ ಅಂತೇಳಿ ಎಲ್ಲರೂ ಆಶೀರ್ವಾದ ನುಗ್ಗಿದಂತ ಒಂದು ಸಿನಿಮಾ ಅಂದ್ರೆ ಈ ಒಂದು ಪುರುಷೋತ್ತಮ ಅಂದ್ರೆ ತಪ್ಪಾಗಿಲ್ಲ. ಓಕೆ, ಈ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಇದ್ರೆ ಮೋಸ್ಟ್ಲಿ ನಿಮಗೆ ಕಷ್ಟ ಆಗಿರಲ್ಲ? ಎದುರುಗಡೆ ಇರೋರೆ ಮೊದಲೇ ಬಾಡಿ ಎಲ್ಲ ನೋಡ್ಬಿಟ್ಟು ಓ ಹೆಂಗಪ್ಪ ಅನ್ಕೊಂಡು ಒಂದು ಥಾಟ್ ಪ್ರೊಸೆಸ್ ಹೋಗಿರ್ಬೋದು. ಬಟ್ ಈ ಡಾನ್ಸು, ರೊಮ್ಯಾನ್ಸು, ಇದ್ರ ಬಗ್ಗೆ ಎಲ್ಲ ಹೇಳಿ ಸ್ವಲ್ಪ. ನೀವೆಲ್ಲಂಗೆ ಕರೆಕ್ಟದು, ಇದೆಲ್ಲ ಮಾಡಕ್ ಸಾಧ್ಯವಾಗುತ್ತಾ? ಒಂದು ವಿಲನ್ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದು ಸ್ಪೋರ್ಟ್ಸ್, ಅದು ಬಾಡಿ ಬಿಲ್ಡರ್ ಅಂದ್ರೆ ಬಾಡಿ ಬಿಲ್ಡ್ ಆಗಬೇಕಾಗಲ್ಲ. ಸೊ ಇದೆಲ್ಲ ಮಾಡ್ಬೋದಾ ಅಂತ ಎಲ್ಲಾರ್ಗು ಒಂದೇ ಉತ್ತರ, ಈ ಪುರುಷೋತ್ತಮ. ಡಾನ್ಸ್ ಗೆಲ್ಲ ಎಷ್ಟು ದಿನ ಪ್ರಾಕ್ಟೀಸ್ ಆಯ್ತು, ಏನಾದ್ರೂ ನೆನಪು ಮಾಡ್ಕೋಬೋದಾ ಡಾನ್ಸ್ ಸೀಕ್ವೆನ್ಸ್ ಮಾಡಿದ್ದು? ನೀವು ನಿಜ ನಂಬಲೇಬೇಕು, ಒಂದಿವಸ ರಾತ್ರಿ ನನ್ನ ರೂಮ್ ಅಲ್ಲಿ ಅಭ್ಯಾಸ ಮಾಡಿದೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಡಾನ್ಸ್ ಮಾಡಿದೆ. ನಾನು ಈ ತರ ಡಾನ್ಸ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ಡಾನ್ಸ್ ಮಾಸ್ಟರ್ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕಾರಣ ಇಷ್ಟೇ, ನಾನು ಬಾಡಿ ಬಿಲ್ಡರ್ ಅಲ್ಲ, ನಾನು ಯೋಗ ಮಾಡ್ತೀನಿ, ಏರೋಬಿಕ್ಸ್ ಮಾಡ್ತೀನಿ, ತುಂಬಾ ಡಾನ್ಸ್ ಹೇಳ್ಕೊಡ್ತೀನಿ. ಸೊ ಎಲ್ಲ ಕಲ್ತಿದ್ರಿಂದ ನನಗೆ ಡಾನ್ಸ್ ಮಾಡಕ್ಕೆ ತುಂಬಾ ಈಸಿ ಆಗೋಯ್ತು. ನಾನು ಅದೇ ಅನ್ಕೊಂಡೆ, ಒಂದೇ ಸಲಕ್ಕೆ ಇಷ್ಟು ಚೆನ್ನಾಗಿ ಬರಕ್ ಸಾಧ್ಯ ಇಲ್ಲ, ಏನೋ ಟ್ರೈನಿಂಗ್ ಮಾಡ್ಕೊಂಡಿದ್ದಾರೆ. ಇಲ್ಲ ಇಲ್ಲ, ಖಂಡಿತ ಟ್ರೈನಿಂಗ್ ಅಂತೂ ಮಾಡಿಲ್ಲ. ಸ್ವೇರ್ ಬಟ್ ಇದೆಲ್ಲ ಬೇಸಿಕ್ಸ್ ಇದೆ, ಬೇಸಿಕ್ಸ್ ಇದೆ. ಮೊದಲಿಂದ ನಮ್ಗೆ ಇನ್ನೊಂದು ಏನ್ ಗೊತ್ತಾ ಸ್ನೇಹಿತರೆ, ನಾನು ನೀವು ಅನ್ಕೊಂಡಂಗೆ ಕ್ಲಾಸ್ ಅಂತೂ ಅಲ್ವೇ ಅಲ್ಲ. ಅಣ್ಣಮ್ಮ ಡ್ಯಾನ್ಸು, ಆಮೇಲೆ ಟಮಟೆ ಡ್ಯಾನ್ಸು, ಟಪಾಂಗುಚ್ಚಿ. ನಮ್ಮೂರ್ಲಿ ರಬಾಗಿ ಬಾದ್ರೆ ನಾನೇ ಫಸ್ಟ್ ಡ್ಯಾನ್ಸ್ ಮಾಡೋದು. ಸೊ ಆ ಡ್ಯಾನ್ಸ್ ಅಲ್ಲಿ ಇತ್ತಲ್ಲ, ಆ ಬ್ಲೆಡ್ ಅಲ್ಲಿ ನಿಂಗಲ್ಲಿ ಇತ್ತಲ್ಲ, ಅದೇನಾಯ್ತು ಹಂಗೆ ಹೇಗೆ ಕಂಟಿನ್ಯೂ ಇತ್ತು ಬ್ಲೆಡ್ ಅಲ್ಲಿ. ಆಮೇಲೆ ಮದುವೆ ಮನೆಯಲ್ಲಿ ಎಲ್ಲರೂ ಎಲ್ರಿಗೂ ಗೊತ್ತು, ನಮ್ಮ ಡೈರೆಕ್ಟರ್ ಅಂತೂ ತುಂಬಾ ಖುಷಿ, ಏ ರವಿ ಸರ್ ಈಸಿ ಮಾಡ್ತಾರೆ ಅಂತ. ಆಮೇಲೆ ನಾನು ಕರಡಿ ಮುಂದೆ ಇವತ್ತು ನಾನು ಡ್ಯಾನ್ಸ್ ಮಾಡ್ತೀನಿ, ಒಬ್ಬೊಬ್ಬರಿಂದ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ನನಗೆಲ್ಲರೂ ಈ ಮೂರು ತಮಟೆ ಹಾಕೋದನ್ನ ಭಾರಿ ಇಷ್ಟ ನನಗೆ. ಅಣ್ಣಮ್ಮ ಡ್ಯಾನ್ಸ್ ಎಲ್ಲ ಫುಲ್ ಖುಷಿ ನನಗೆ. ಯಾರೋ ಹೊಸೊಬ್ರು ಹೊಸದಾಗಿ ಏನೋ ಒಂದ್ ಮಾಡ್ತೀವಿ, ನೀವು ಇಂಡಸ್ಟ್ರಿಗೆ ಹೊಸಬ್ರಲ್ಲ ಬಟ್ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಮಾಡ್ತಿದ್ದೀರಾ ಅಂದಾಗ ನಿರ್ದೇಶಕನ ಒಂದು ಪ್ರಯತ್ನ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಹೌದು, ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರೆ ಇಟ್ಸ್ ವೆರಿ ತುಂಬಾ ಗ್ರೇಟ್. ಅಂದ್ರೆ ನಾವು ಅನ್ಕೊಂಡಿದ್ದಕ್ಕೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಂದು ಅಮರನಾಥ್ ಎಸ್ವಿ ಅಂತ ಎರಡು ಹಾಡು ಕೂಡ ಬರ್ಕೊಂಡಿದ್ದಾರೆ,
ಹಾಡು ತುಂಬಾ ಚೆನ್ನಾಗಿ ಹಿಟ್ ಆಗಿದೆ, ಹಾಡು ತುಂಬಾ ಹೈಲೈಟ್ ಆಗಿದೆ ಸಿನಿಮಾದಲ್ಲಿ.